ಸೊ ಈಗ ಹ್ಯಾಲೋ ಕಿಟ್ಟಿ ಮನೇಲಿ ಇದ್ದೀನಿ ನಾನು. ಸೊ ಅವಳದು ಮೇಕಪ್ ಮತ್ತೆ ಸೆಟಪ್ ಅವಳದು ಟೀ ರೂಮು ಜಾಪೀಸ್ ತತಾಮಿ ತರದ್ದೆಲ್ಲ ಇದೆ. ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಚಿಕ್ಕವರಿರ್ಲಿ ನಾನೇ ಕಳ್ಳ ಹೋಗ್ಬಿಟ್ಟು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಟ್ರಾವೆಲ್ ಕಂಪ್ನಿ. ಸೊ ಇವತ್ತಿನ ವಿಡಿಯೋಲಿ ಟೋಕಿಯೋಲಿರೋ ಸ್ಯಾಂಡ್ರಿಯೋ ಪ್ಯೂರೋ ಲ್ಯಾಂಡ್ಗೆ ಬಂದಿದ್ದೀನಿ. ಸೊ ನಿಮಗೂ ತೋರಿಸ್ತೀನಿ ಇಲ್ಲಿ ಏನಿದೆ ಅಂತ. ಆ್ಯಕ್ಚುಲಿ ನನ್ನ ಮಗಳಿಗೋಸ್ಕರ ಬಂದಿದ್ದೀವಿ, ಬಟ್ ನಾನು ಅಷ್ಟೇ ಈಕ್ವಲಾಗಿ ಅದನ್ನು ನೋಡಬೇಕು ಅಂತ ಖುಷಿಯಾಗಿ ಹೋಗ್ತಾ ಇದ್ದೀನಿ. ಸೊ ಫಸ್ಟು ನಾವು ಟೋಕಿಯೋಗೆ ಬಂದು ಟೋಕಿಯೋಯಿಂದ ಶಿಂಜುಕು, ದೆನ್ ಶಿಂಜುಕುಯಿಂದ ವಿ ಹ್ಯಾವ್ ಕಮ್ ಟು ದಿಸ್ ಇದು ಕೆಯೋ ಟಾಮಾ ಸೆಂಟರ್ ಸ್ಟೇಷನ್ಗೆ. ಸೊ ಇದನ್ನು ಕವಾಯಿ ವರ್ಲ್ಡ್ ಅಂತಲೂ ಹೇಳ್ತಾರೆ, ಹೆಲೋ ಕಿಟ್ಟಿ ಲ್ಯಾಂಡ್ ಅಂತಲೂ ಹೇಳ್ತಾರೆ. ಸೊ ಬನ್ನಿ ಈಗ ನೋಡೋಣ ಹೋಗಿ ಹೆಂಗಿರುತ್ತೆ ಅಂತ. ಇದು ನನ್ನ ಫಸ್ಟ್ ಟೈಮ್ ವಿಸಿಟ್ ಕೂಡ. ಕಮ್ ಲೆಟ್ಸ್ ಗೋ. ಸೊ ನನ್ನ ಹಿಂದೆ ಕಾಣಿಸ್ತಾ ಇರೋದೇ ಸ್ಯಾಂಡ್ರಿಯೋ ಪ್ಯೂರೋ ಲ್ಯಾಂಡ್. ಇಲ್ಲಿ ಆ್ಯಕ್ಚುಲಿ ಹೆಲೋ ಕಿಟ್ಟಿ ಥೀಮ್ದು ತುಂಬ ಥೀಮ್ ಪಾರ್ಕ್ ಇದು ಆ್ಯಕ್ಚುಲಿ. ಒಳಗಡೆ ಸ್ವಲ್ಪ ರೈಡ್ಸ್ ಕೂಡ ಇದೆ, ಮತ್ತು ಸ್ವಲ್ಪ ಶೋಸ್ ಇದೆ, ಎಲ್ಲನೂ ಇದೆ. ಒಳಗಡೆ ನಿಮ್ಗೆ ಎಲ್ಲದನ್ನು ತೋರಿಸ್ತೀನಿ. ಮತ್ತು ತುಂಬ ಕ್ಯೂಟ್ ಕ್ಯೂಟ್ ಆಗಿರೋ ಕೆಫೆಸ್ ಕೂಡ ಇದೆ ಅಂತ ಕೇಳಿದ್ದೀನಿ. ನನಗೂ ಇದು ಫಸ್ಟ್ ಟೈಮು, ಒಳಗಡೆ ಹೋಗಿ ನೋಡೋಣ ಈಗ. ಸೊ ಈಗ ಹ್ಯಾಲೋ ಕಿಟ್ಟಿ ಮನೇಲಿ ಇದ್ದೀನಿ ನಾನು. ಸೊ ಅವಳದು ಮೇಕಪ್ ಮತ್ತು ಸೆಟಪ್ ಅವಳದು ಟೀ ರೂಮು ಜಾಪೀಸ್ ತತಾಮಿ ತರದ್ದೆಲ್ಲ ಇದೆ. ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಚಿಕ್ಕವರಿರ್ಲಿ ನಾನೇ ಕಳ್ಳ ಹೋಗ್ಬಿಟ್ಟು.
ಸೊ ಗೈಸ್, ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು. ಈ ಥರ ಜಪಾನ್ ಅಲ್ಲಿರೋ ಇನ್ನೂ ಇಂಟ್ರೆಸ್ಟಿಂಗ್ ಪ್ಲೇಸಸ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಕ್ಯೂಟ್ ಆಗಿರೋ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎನ್ ಅಮೇಝಿಂಗ್.